ಗಾಂಧಿ ಜಯಂತಿ ಅಂಗವಾಗಿ ಮಾನ್ವಿ ತೋಟಗಾರಿಕೆ ಇಲಾಖಾ ವತಿಯಿಂದ 3 ದಿನಗಳ ಕಾಲ ಸಸಿ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ 2 ದಿನಗಳಿಂದ ಸಸಿ ಸಂತೆ ರೈತರ ಉಪಯೋಗ ದೃಷ್ಟಿಯಲ್ಲಿ ತೆಂಗು, ನಿಂಬೆ, ನುಗ್ಗೆ, ಕರಿಬೇವು ಹಾಗೂ ಮನೆಗೆ ಅಲಂಕಾರಿಕ ವಿವಿಧ ತಳಿಗಳ ಗಿಡಗಳನ್ನು ಸಸಿ ಸಂತೆಯಲ್ಲಿ ತೋಟಗಾರಿಕಾ ಇಲಾಖೆ ನಿಗದಿತ ಬೆಲೆಯಲ್ಲಿ ನೀಡಲಾಗ್ತಾ ಇದೆ. ಇದರ ಸದುಪಯೋಗವನ್ನು ಹೆಚ್ಚಿನ ರೀತಿಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಪಡೆದುಕೊಳ್ಬೇಕು. ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯ ಸಲುವಾಗಿ ಹಾಗೂ ಮುಂಬರುವಂತಹ ದಿನಮಾನಗಳಲ್ಲಿ ಇಲಾಖೆ ವತಿಯಿಂದ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಮಹದೇವಪ್ಪ ಕಮ್ಮಾರ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದಂಥ ಅಧೀಕ್ಷಕರು ರಮೇಶ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇಲಾಖೆ ಜಿಲ್ಲಾ ಪಂಚಾಯತ್ ಮಾನವಿ ವತಿಯಿಂದ ಇಲಾಖೆ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಶ್ರೇಷ್ಠ ಶಕ್ತಿ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಉದ್ದೇಶ ಏನಂದ್ರೆ ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿದಂಥ ವಿವಿಧ ಮಾವಿನ ಸಸಿಗಳು, ಆಮೇಲೆ ಲಿಂಬೆ, ಕರಿಬೇವು, ಆಮೇಲೆ ನುಗ್ಗಿ ಅಲಂಕಾರಿಕ ಸಸಿಗಳು ಮತ್ತು ವಿವಿಧ ತಳಿಯ ಎಲ್ಲ ಜಾತಿಯ ಕೃಷಿ ಮತ್ತು ಸಸಿಗಳನ್ನು ರೈತರಿಗೆ ಇಲಾಖೆಯ ನಿಗದಿಪಡಿಸಿದ ದರದಲ್ಲಿ ಮಾರಾಟ ಮಾಡಲಾಗುವುದು. ಈ ಒಂದು ಉದ್ದೇಶ ಏನಂದ್ರೆ ಈಗ ಜನಸಾಮಾನ್ಯರು ರೈತರು ಒಂದು ಗಿಡ ಎರಡು ಗಿಡ ಬೇಕಾದ್ರೆ ಮಾರ್ಗದಲ್ಲಿ ತರಲಿಕ್ಕೆ ಆಗಲಿಲ್ಲ, ಎಲ್ಲರಿಗೂ ಅನುಕೂಲ ಆಗಲೆಂದು ಈ ಒಂದು ಸಸ್ಯ ಸಂತೆಯನ್ನು ಆಯೋಜನೆ ಮಾಡಿದ್ದೇವೆ.